ಆತ್ಮವಿಶ್ವಾಸವು ಸ್ಪಷ್ಟತೆಗೆ ಪರ್ಯಾಯವಲ್ಲ. ಯಶಸ್ವಿಯಾಗಲು ನಿಮಗೆ ಸ್ಪಷ್ಟತೆ ಬೇಕು, ಆತ್ಮವಿಶ್ವಾಸವಲ್ಲ. ಏನನ್ನೂ ಆಯ್ದುಕೊಳ್ಳಬೇಕು ಎಂಬುದು ನಿಮಗೆ ತಿಳಿಯದಿದ್ದಾಗ ಎಲ್ಲದರಲ್ಲೂ ಪೂರ್ಣವಾಗಿ ತೊಡಗಿಸಿಕೊಳ್ಳಿರಿ. ಆಗ ಜೀವನವೇ ಆಯ್ದುಕೊಳ್ಳುತ್ತದೆ ಮತ್ತು ಅದೆಂದಿಗೂ ತಪ್ಪಾಗುವುದಿಲ್ಲ. ನಿಮ್ಮ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಲು ಪ್ರಯತ್ನಿಸಬೇಡಿ, ನಿಮ್ಮನ್ನು ಉತ್ತಮಗೊಳಿಸಿಕೊಳ್ಳಿ. ಆಗ ಸಹಜವಾಗಿಯೇ ನಿಮ್ಮ ಸಾಮರ್ಥ್ಯಗಳು ವೃದ್ಧಿಸುತ್ತವೆ. ಯೋಚನೆ ಮತ್ತು ಭಾವನೆಗಳು ಪ್ರತ್ಯೇಕ ವಿಷಯಗಳಲ್ಲ. ನೀವು ಯೋಚಿಸುವ ರೀತಿಯೇ ನೀವು ಭಾವಿಸುವ ರೀತಿಯಾಗಿರುತ್ತದೆ. ಮುಕ್ತಿ ಎನ್ನುವುದು ನನ್ನ ಕಲ್ಪನೆಯಲ್ಲ, ಅದು ಪ್ರತಿಯೊಂದು ಜೀವಿಯಲ್ಲಿಯೂ ಇರುವ ಮೂಲಭೂತ ತುಡಿತ. ಸಂತೋಷ, ಶಾಂತಿ ಮತ್ತು ಪ್ರೀತಿ ಎಂಬುದು ಆಧ್ಯಾತ್ಮಿಕ ಗುರಿಗಳಲ್ಲ, ಅವು ವಿವೇಕಯುತ ಜೀವನದ ಮೊದಲ ಹೆಜ್ಜೆಗಳು. ಒಳ್ಳೆಯ ಉದ್ದೇಶಗಳಷ್ಟೇ ಸಾಲದು, ಸೂಕ್ತ ಪ್ರಜ್ಞೆಯಿಂದ ಕೂಡಿದ ಸೂಕ್ತ ಕಾರ್ಯದಿಂದಷ್ಟೇ ಅಗತ್ಯವಾದ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಯಾವುದು ನಿಮ್ಮನ್ನು ಬಂಧಿಸುತ್ತದೋ ಅದೇ ನಿಮ್ಮನ್ನು ಸ್ವತಂತ್ರಗೊಳಿಸಬಲ್ಲದು. ನಿಮ್ಮನ್ನು ಬಂಧಿಸುವ ಬಾಗಿಲು ನಿಮ್ಮ ಮುಕ್ತಿಯ ಬಾಗಿಲು ಆಗಿದೆ. ನಿಮಗೆ ಯಶಸ್ಸು ಬೇಕಾದರೆ ಮೊಟ್ಟ ಮೊದಲು ನೀವು ಎಚ್ಚರ ವಹಿಸಬೇಕಾದ ವಿಷಯವೆಂದರೆ ನೀವು ಅದಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು.